हाय हेलो नमस्ते। हिंदी ತರಗತಿಯಲ್ಲಿ ನಿಮಗೆ ನಾಮಪದಗಳ ವಾಚಕಗಳ ಬಗ್ಗೆ ತಿಳಿಸ್ಕೊಟ್ಟಿದೆ. ಈ ವಾಚಕಗಳು ನಾಮ ಪ್ರಕೃತಿಯ ಒಂದು ಗುಂಪುಗಳಲ್ಲಿ ಬರುತ್ತೆ. ಈ ನಾಮಪದಗಳ ವಾಚಕಗಳಲ್ಲಿ 9 ವಾಚಕಗಳಲ್ಲಿ ನಾನು 6 ವಾಚಕಗಳನ್ನು 7 ವಾಚಕಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ವಿವರಿಸಿದ್ದೆ. ಈ ದಿನ 8ನೇ ವಾಚಕವನ್ನು ನಿಮ್ಮ ವಿವರಣೆ ಮಾಡ್ತಾ ಇದ್ದೀನಿ. ಇದರಲ್ಲಿ 8ನೇ ವಾಚಕ ಯಾವುದಪ್ಪ ಅಂದರೆ ದಿಗ್ವಾಚಕ. ಈ ದಿಕ್ವಾಚಕ ಅಂದರೆ ಇದು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳು. ದಿಗ್ವಾಚಕ ಅಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳು. ಈ ಶಬ್ದಗಳು ಯಾವುದಪ್ಪ ಅಂದರೆ ನಾವು ಸಾಮಾನ್ಯವಾಗಿ ದಿಕ್ಕುಗಳನ್ನು ಸೂಚಿಸುವಾಗ ನಮ್ಮ ಮನೆ ಬಾಗಿಲುಗಳನ್ನು ಅಥವಾ ನಮ್ಮ ಮನೆ ಇರುವಂತಹ ಒಂದು ಸೈಟ್ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳೋದಕ್ಕೋ, ಅಥವಾ ನಮ್ಮ ತೋಟ ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ದೀವಿ, ಯಾವ ದಿಕ್ಕಿನ ಕಡೆ ನಾವು ಹೋಗಬೇಕಾಗಿದೆ ಅನ್ನೋದನ್ನು ಸೂಚಿಸಬೇಕಾದ್ರೆ ಈ ದಿಕ್ಕುಗಳ ಹೆಸರುಗಳನ್ನು ನಾವು ಅಲ್ಲಿ ಮಾತಾಡ್ತಾ ಅದನ್ನು ಬಳಸ್ಕೊತಾ ಇರ್ತೀವಿ. ಅದನ್ನು ಅಂತಹ ಪದಗಳು ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳಿಗೆ ದಿಗ್ವಾಚಕ ಅಂತ ಹೇಳ್ತೀವಿ. ಪೂರ್ವ ಯಾವ್ಯಾವುದು ಅಂದರೆ ನೋಡಿ, ದಿಕ್ಕುಗಳು ಪೂರ್ವ ಇದನ್ನು ಮೂಡಣ ಅಂತಲೂ ಹೇಳ್ತಾರೆ, ಇದು ಪದ್ಯಗಳಲ್ಲಿ ಬರುತ್ತೆ. ಇದು ಪಶ್ಚಿಮ ಪಡುವಣ, ಈ ಪಶ್ಚಿಮ ಅನ್ನೋದಕ್ಕೆ ಪಡುವಣ ಅಂತ ಹೇಳ್ತೀವಿ. ಪಶ್ಚಿಮನೂ ಒಂದೇ, ಪಡುವಣನೂ ಒಂದೇ, ಪೂರ್ವ ಮೂಡಣನೂ ಒಂದೇ, ಪೂರ್ವನೂ ಒಂದೇ. ಉತ್ತರ ಬಡಗಣ, ಉತ್ತರಕ್ಕೆ ಬಡಗಣ ಅಂತೀವಿ, ದಕ್ಷಿಣಕ್ಕೆ ತೆಂಕಣ ಅಂತೀವಿ. ಹಾಗೆ ಇನ್ನು 4 ಇದೆ, ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳಕ್ಕೆ ಹೋದಾಗ ಪೂರ್ವ ಈಸ್ಟ್ ಅಂತೀವಿ, ಪಶ್ಚಿಮಕ್ಕೆ ವೆಸ್ಟ್ ಅಂತೀವಿ, ಉತ್ತರಕ್ಕೆ ನಾರ್ತ್, ದಕ್ಷಿಣಕ್ಕೆ ಸೌತ್, ಆಗ್ನೇಯಕ್ಕೆ ಸೌತ್ ಈಸ್ಟ್, ನೈಋತ್ಯಕ್ಕೆ ಸೌತ್ ವೆಸ್ಟ್, ಈ ವಾಯುವ್ಯಕ್ಕೆ ನಾರ್ತ್ ವೆಸ್ಟ್, ಈಶಾನ್ಯಕ್ಕೆ ನಾರ್ತ್ ಈಸ್ಟ್. ಇದು ನಿಮ್ಮ ಒಂದು ಇದಕ್ಕೆ ನೆನಪಿರೋದಕ್ಕೆ ಇದನ್ನು ಈ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಇಂತಹ ಒಂದು ದಿಕ್ಕಿನ ಪದಗಳು ಎಲ್ಲಿ ನಾವು ಮಾತಾಡುವಾಗ ಬಳಸ್ತೀವೋ ಆ ವಾಚಕ ಯಾವುದು ಅಂದರೆ ದಿಗ್ವಾಚಕಗಳು. ನಾಮಪದದಲ್ಲಿ ದಿಗ್ವಾಚಕಕ್ಕೆ ಬರುವಂತಹ ಈ ಪದಗಳು ನೆನಪಿರಲಿ, ಯಾವತ್ತೂ ಮರಿಬೇಡಿ. ದಿಗ್ವಾಚಕ ಯಾವುದು ಅಂದರೆ ದಿಕ್ಕುಗಳನ್ನು ಸೂಚಿಸುವ ಪದಗಳಿಗೆ ದಿಗ್ವಾಚಕ ಅಂತ ಹೇಳ್ತೀವಿ. ಇಷ್ಟು ಈ ದಿಗ್ವಾಚಕಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದು ನಾನು ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.